ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಒಂಥರದ ಏನು ಅಂದರೆ ಶಾಕಿಂಗ್ ಸುದ್ದಿಯಾಗಿ ಕಾಣಿಸಿದ್ದಂಥದ್ದು ಒಂದು ಕೆಲವು ದಿನಗಳಿಂದ ಸುದ್ದಿಯಲ್ಲಿತ್ತು ಏನು ನರೇಶ್ ಅವರು ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣ ಅವರ ಏನು ಪತ್ನಿ ನಿರ್ಮಲಾ ವಿಜಯ್ ವಿಜಯ್ ನಿರ್ಮಲಾ ಅವರ ಪುತ್ರ ನರೇಶ್ ಅಂದರೆ ವಿಜಯ್ ನಿರ್ಮಲಾ ಅವರು ಮಹೇಶ್ ಬಾಬು ಅವರ ತಾಯಿ ಕೃಷ್ಣ ನಮ್ಗೆ ಗೊತ್ತು ಮಹೇಶ್ ಬಾಬು ಸ್ಟಾರ್ ಮಹೇಶ್ ಬಾಬು ಅವರ ತಾಯಿ ವಿಜಯ ನಿರ್ಮಲಾ ಅವರ ಮೊದಲ ಗಂಡನಿ ಗಂಡನ ಪುತ್ರ ನರೇಶ್ ತೆಲುಗು ಸಿನಿಮಾಗಳನ್ನು ನಾವು ನೋಡಿದವರಾಗಿದ್ದರೆ ಅದರಲ್ಲಿ ಪೋಷಕ ಪಾತ್ರಗಳಲ್ಲಿ ನರೇಶ್ ಅವ್ರನ್ನ ನೋಡಿರ್ತೀವಿ ಈ ನರೇಶ್ ಅವರು ಈಗ ಕನ್ನಡದ ಮೈಸೂರು ಲೋಕೇಶ್ ಅವರ ಪುತ್ರಿ ಆದಿ ಲೋಕೇಶ್ ಅವರ ಸಹೋದರಿ ಪವಿತ್ರ ಲೋಕೇಶ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಸೊ ಆ ಕಾರಣಕ್ಕೆ ನನ್ನನ್ನು ಡೈವೋರ್ಸ್ ಕೊಡೋದಕ್ಕೆ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂಥೇಳಿ ನರೇಶ್ ಅವರ ಪತ್ನಿ ಸೊ ಅವರು ಈಗಾಗಲೇ ಏನು ಕರ್ನಾಟಕದ ಮಾಧ್ಯಮಗಳಲ್ಲಿ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಸೊ ಅಳಲನ್ನು ತೋಡ್ಕೊಂಡ ನಂತರ ಇದು ಬಹಳ ಸುದ್ದಿಯಾಗಿ ಇದರ ಬಗ್ಗೆ ತೆಲುಗು ಚಿತ್ರರಂಗದಲ್ಲಿ ಕೂಡ ಒಂದಷ್ಟು ವಿವಾದಗಳು ಸದಾ ಸುದ್ದಿಯಾಗ್ತಾ ಇತ್ತು ಐನೂರು ಕೋಟಿ ಏನೋ ಅವರ ಪತ್ನಿ ತೊಗೊಂಡು ಹೊರಗಡೆ ಬಂದಿದ್ದಾರೆ ಸೊ ಆ ಕಾರಣಕ್ಕೆ ನರೇಶ್ ಅವರು ಡೈವರ್ಸ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ತು ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಇವತ್ತು ತೆಲುಗು ನಟ ನರೇಶ್ ಅವರು ಬೆಂಗಳೂರಿಗೆ ಬರ್ತಾಯಿದ್ದಾರೆ ಯಾಕೆಂದರೆ ಅವರ ಪತ್ನಿ ಬೆಂಗಳೂರಿನಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಕೂತ್ಕೊಂಡು ನನಗೆ ಅನ್ಯಾಯ ಆಗಿದೆ ನನಗೆ ಡೈವೋರ್ಸ್ ಇದ್ದಾರೆ ನನಗೆ ತುಂಬ ದೌರ್ಜನ್ಯ ಮಾಡಿದ್ದಾರೆ ನನಗೆ ಹಿಂಸೆ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕೆ ನರೇಶ್ ಅವ್ರ ಮೇಲೆ ನಾನು ಕ್ರಮ ತಗೋಬೇಕು ಅಂತ ಇದ್ದೀನಿ ಅಂತೇಳಿ ಇಡೀ ಮಾಧ್ಯಮಗಳಲ್ಲಿ ನರೇಶ್ ಅವರು ಅಂದರೆ ಸಹಜವಾಗಿಯೇ ಅವರು ಮಹೇಶ್ ಬಾಬು ಅವರ ಕುಟುಂಬ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಕೂಡ ದೊಡ್ಡ ನಟ ತಾಯಿ ವಿಜಯ್ ನಿರ್ಮಲಾ ಅವರು ಗಿನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿರುವಂಥ ಒಬ್ಬ ನಿರ್ದೇಶಕಿ ನಲ್ವತ್ನಾಲ್ಕು ಸಿನಿಮಾಗಳ ನಿರ್ದೇಶನ ಮಾಡಿರುವಂಥ ಮಹಿಳಾ ನಿರ್ದೇಶಕಿ ಸೊ ಹಾಗಾಗಿ ಒಂದು ದೊಡ್ಡ ಕುಟುಂಬ ತೆಲುಗು ಚಿತ್ರರಂಗದ ಮಟ್ಟಿಗೆ ಸೊ ಹಾಗಾಗಿ ಅವರು ಆ ಒಂದು ಏನು ಆಂಧ್ರ ಪ್ರದೇಶ ತೆಲುಗು ತೆಲಂಗಾಣ ಭಾಗದಲ್ಲಿ ದೊಡ್ಡ ಅವಮಾನ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಕ್ಲಾರಿಫೈ ಮಾಡ್ತೀನಿ ಅಂತೇಳಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಕೆಲವೇ ಹನ್ನೆರಡು ಗಂಟೆಗಳ ನಂತರ ನರೇಶ್ ಅವರು ಬೆಂಗಳೂರಿನಲ್ಲಿ ಕನ್ನಡ ಮಾಧ್ಯಮಗಳಿಗೆ ಇದರ ಕ್ಲಾರಿಫಿಕೇಷನನ್ನು ಕೊಡ್ತಾರೆ ತಮ್ಮ ತಮ್ಮ ಪತಿಯ ಪತ್ನಿಯ ನಡುವೆ ಇರೋಂಥ ವಿರಸ ಏನು ಪವಿತ್ರ ಲೋಕೇಶ್ ಅವ್ರನ್ನ ಅವ್ರು ಮದುವೆ ಆಗ್ತಾ ಇದ್ದಾರೆ ಹಾಗಾದರೆ ಪವಿತ್ರ ಲೋಕೇಶ್ ಸುಚೇಂದ್ರ ಪ್ರಸಾದ್ ಇಬ್ಬರು ಕೂಡ ದಂಪತಿಗಳು ಸುಚೇಂದ್ರ ಪ್ರಸಾದ್ ನಮಗೆ ಗೊತ್ತು ಕನ್ನಡದ ಹಿರಿಯ ನಟ ಸೊ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ತುಂಬ ಕೊಟ್ಟಿಲ್ಲ ಇಲ್ಲೊಂದು ಕಡೆ ಇದು ಈ ಗೊಂದಲ ಇದೆ ಈ ಗೊಂದಲನ ಏನಿದು ಈಗ ಆಗ್ತಾ ಇದೆ ಒಂದು ಕಡೆ ಕನ್ನಡ ಚಿತ್ರರಂಗ ಕೂಡ ಒಂದು ಈ ಗೊಂದಲದಲ್ಲಿ ಏನಿದು ಅಂತ ಅರ್ಥ ಆಗ್ತಾ ಇಲ್ಲ ಒಂದಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಟರು ನಟಿಯವರೆಲ್ಲರೂ ಕೂಡ ಸೊ ಹಾಗಾಗಿ ಇದಕ್ಕೊಂದು ಅಂತ್ಯ ಹಾಡಬೇಕು ಇದೇನು ಅನ್ನೋದನ್ನು ತಿಳಿಸ್ಬೇಕು ಯಾಕೆಂದರೆ ಒನ್ ಸೈಡ್ ಗೊತ್ತಾಗಿದೆ ಈ ಥರ ಮಾಡ್ತಾ ಇರುವಂಥದ್ದು ನರೇಶ್ ಅವರ ಇಲ್ಲಾಂದರೆ ಪವಿತ್ರ ಲೋಕೇಶ್ ನರೇಶ್ ನಿಜವಾಗ್ಲೂ ಮೂರು ವರ್ಷದಿಂದ ಲಿವ್ ಇನ್ ಇದ್ದಾರೆ ಇದರ ವಿಚಾರವಾಗಿ ನರೇಶ್ ಅವರು ಇವತ್ತು ಕ್ಲಾರಿಟಿ ಕೊಡೋದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬೆಂಗಳೂರಿನಲ್ಲಿದ್ದಾರೆ ಹನ್ನೆರಡು ಗಂಟೆ ನಂತರ ನಮ್ಮ ನ್ಯಾಷನಲ್ ಟಿ ವಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹನ್ನೆರಡು ಹನ್ನೆರಡುವರೆ ವೇಳೆಗೆ ನರೇಶ್ ಅವರು ಲೈವ್ಗೆ ಬರ್ತಾರೆ ಅಂದರೆ ನಾವು ಅದನ್ನು ನಿಮ್ಮ ಮುಂದೆ ಇಡ್ತೀವಿ ಸೊ ನೀವು ಇದರ ಕುರಿತಾಗಿ ಹೆಚ್ಚಿನ ಕ್ಲಾರಿಫಿಕೇಷನನ್ನು ನಾವು ಕೂಡ ಸುದ್ದಿ ಮೂಲಕ ಕೊಡ್ತೀವಿ ಜೊತೆಗೆ ನರೇಶ್ ಅವರ ಮಾತುಗಳನ್ನ ನೀವು ಕೇಳ್ಕೊಬೋದು ಸೊ ಸದಾ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಸಮಾಜದ ಒಳಿತಿಗಾಗಿ